ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ನಡೆದಂತಹ ಕೇಂದ್ರದ ಫಲಾನುಭವಿಗಳ ಸಂವಾದದ ಕಾರ್ಯಕ್ರಮದಲ್ಲಿ ಪ್ರಮುಖವಾದಂತಹ ವೇದಿಕೆಯಲ್ಲಿ ಗಮನ ಸೆಳೆದಿದ್ದಂಥದ್ದು ಮೋದಿಯವರು ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರುವಂತಹ ರಾಮದಾಸ್ ಅವರನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸಿದಂಥದ್ದು ಮತ್ತು ಅವರಿಗೆ ಬೆನ್ನಿಗೆ ಪ್ರೀತಿಯಿಂದ ಗುದ್ದಿದ್ದಂಥದ್ದು. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಮದಾಸ್ ಅವರು ಹೇಗಿದ್ದಾರೆ ಒಂದು ರೀತಿಯಾಗಿ ಆಶ್ಚರ್ಯ, ಯಾಕಂದ್ರೆ ಮೋದಿಯವರು ಎಲ್ಲರೂ ಅಷ್ಟೊಂದು ಆತ್ಮೀಯವಾಗಿ ಮಾತನಾಡಿಸಲ್ಲ ಸಾಮಾನ್ಯವಾದ ಸಂದರ್ಭದಲ್ಲಿ. ನಿಮ್ಮ ಬಗ್ಗೆ ನಿಮ್ಮನ್ನೇ ಕರೆದು ಮಾತಾಡ್ತೀರಿ, ಏನ್ ಮಾತಾಡ್ತೀರಿ? ಅಲ್ಲ, ಸಹಜ ಅವರಿಗೆ ಇದನ್ನೆಲ್ಲ ನಾವೆಲ್ಲೂ ಜೀವನದಲ್ಲಿ ಯಾವುದೇ ಒಂದು ರಾಜಕೀಯವಾಗಲಿ ಇನ್ನೊಂದಾಗಲಿ ತಗೊಳ್ಳೋದಲ್ಲ, ಅದೊಂದು ಕೌಟುಂಬಿಕವಾದಂಥ ಸಂಬಂಧ. ಹಾಗಾಗಿ ಮನೆಯಲ್ಲಿದ್ದಂಥವರು ಒಬ್ಬರು ಅಪರೂಪವಾಗಿ ಬಂದಂಥ ಸಮಯದಲ್ಲಿ ಕರೆದು ಅವರು ಪ್ರೀತಿ ತುಂಬ ಸಂತೋಷ ಇದೆ ಅಂದರೆ ಅವ್ರು ಕಾಣುವಂಥದ್ದು ಒಂದು ಅಂತಂದರೆ ಎಡಗೈನಿಂದ ಬೆನ್ನ ಮೇಲೆ ಒಂದು ಜೋರಾಗಿ ಗುದ್ದುವಂಥದ್ದು ಇದೆಯಲ್ಲ, ಅದು ನಮ್ಮ ಜೀವನದ ಪುಣ್ಯ. ಹೌದು, ಯಾಕಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಯಾವ ಖುಷಿ ಜಾಸ್ತಿ ಆಗುತ್ತೋ ಆಗ ಗುದ್ದು ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ನೋಡಿದ್ದೀವಿ. ಅಲ್ಲಿಗೆ ತಮ್ಮತ್ರ ಬಹಳ ವಿಶ್ವಾಸದಲ್ಲಿದ್ದರು. ಅಲ್ಲ, ಸಹಜ. ಅದು ನಾನಾಗಲೇ ಹೇಳಿದಾಗೆ ಇದೊಂದು ಕೌಟುಂಬಿಕವಾದಂಥ ಒಂದು ಸಂಬಂಧ. ಇದು ಕೇವಲ ನನ್ನಿಂದ ಸಂಬಂಧ ಅಲ್ಲ, ಅದು ನಮ್ಮ ಅಮ್ಮನಿಂದ ಸಂಬಂಧ, ಅವ್ರಿಗೆ ಸೇರಿದಂಥ ಕೀರ್ತಿ ಇದೆ. ಏನು ಮಾತಾಡಿದ್ರು ಅಂತ ಗೊತ್ತಾ? ಏನಿಲ್ಲ, ಒಂದು ಸಹಜವಾಗಿ ಒಂದು ಮನೆಯವರು ಸೇರಿದಾಗ ಏನು ಕೇಳ್ತಾರೆ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ, ಶ್ರೀಕಾಂತ್ ಚೆನ್ನಾಗಿದ್ದಾನಾ, ಈ ರೀತಿಯಾದಂಥ ಮಾತುಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಇವತ್ತು ಇಂಥ ಬಹಿರಂಗವಾದ ನಿಮ್ಮ ಖಾಸಗಿಯಾಗಿ ಬೇರೆ ಬಹಿರಂಗವಾದಂಥ ವೇದಿಕೆಯಲ್ಲಿ ಈ ರೀತಿಯಾದಂತಹ ಸಂವಾದ? ಇಲ್ಲ, ನಾನು ಯಾವುದೂ ನಿರೀಕ್ಷೆ ಮಾಡಿರಲಿಲ್ಲ, ನಾನು ಯಾವಾಗಲೂ ನಿರೀಕ್ಷೆ ಯಾವುದರಲ್ಲೂ ವಿಚಾರ ಇಟ್ಕೊಂಡಿಲ್ಲ. ಹಾಗಾಗಿ ನಮ್ಮ ಯಾವುದೋ ಜನ್ಮದ ಪುಣ್ಯ ಅವ್ರ ಜೊತೆಯಲ್ಲಿ ಅವರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ ಅಂತಿದೆಯಲ್ಲ, ಅದನ್ನು ಅದು ಇವತ್ತು ನೇರವಾಗಿ ಅಲ್ಲಿ ಹೇಳ್ತಾರೆ ಅಂದ್ಕೊಂಡಿರಲಿಲ್ಲ. ಆ ರೀತಿ ಆದಂಥದ್ದು ಬಂದಿದ್ದು ಮನಸ್ಸಿಗೆ ಸಂತೋಷ ಕೊಟ್ಟಿದೆ. ಅಲ್ಲ, ಕೇಂದ್ರದ ಅವರ ಸಂಪುಟದ ಸಚಿವರುಗಳ ಜೊತೆಗೆ ಅವ್ರ ಮಾತುಕತೆ ಬೇರೆ ಥರ ಇರುತ್ತೆ. ಆದರೆ ಒಬ್ಬ ಶಾಸಕರು, ಒಂದು ಕರ್ನಾಟಕದ ಒಂದು ಮೂಲೆಯ ಒಬ್ಬ ಶಾಸಕರ ಜೊತೆಗೆ ಅವ್ರನ್ನ ಐಡೆಂಟಿಫೈ ಮಾಡೋದು ದೊಡ್ಡ ವಿಚಾರ. ಅಂಥ ಸಂದರ್ಭದಲ್ಲಿ ಬಹಳ ಪ್ರೀತಿ ಅಂದರೆ ಬಹಳ ವರ್ಷದ ಸಂಬಂಧಗಳಿದ್ದು. ಅಲ್ಲ, ನಾನಾಗಲೇ ಹೇಳಿದೆ ಆ ರೀತಿಯಾದಂತಹ ಒಂದು ಕೌಟುಂಬಿಕವಾದಂಥ ಒಂದು ಸಂಬಂಧ ಇದೆಯಲ್ಲ, ಅದನ್ನು ನಾವು ಇವತ್ತವರೆಗೂ ಎಲ್ಲೂ ನಾನಾಗಲಿ ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಆದರೆ ಅವರಾಗೇ ಇವತ್ತು ವೇದಿಕೆ ಮೇಲೆ ಕರೆದಿರುವಂಥದ್ದು ನಮ್ಮ ಪುಣ್ಯ ಅಷ್ಟೇ. ಸಾರ್ಥಕ ಮನೋಭಾವ ಅನ್ನಿಸ್ತಾ ಇತ್ತು. ಸಹಜ, ಅವ್ರಿಗೆ ನೆನಪಿಗೆ ಬಂದಿದ್ದು ನಮ್ಮಮ್ಮ. ಹಾಗಾಗಿ ಒಂದೇ ಮಾತನ್ನು ಅವರು ಎಲ್ಲರ ಎದುರುಗಡೆ ಹೇಳಿದ್ರು, ರಾಮದಾಸ್ ಅಮ್ಮ ಇದ್ದಾಗ ನನಗೇನಾದ್ರು ತಂದುಕೊಡ್ತಾ ಇದ್ದ, ಈಗ ಮರ್ತುಬಿಟ್ಟಿದ್ದಾನೆ ಅವನು ಅಮ್ಮ ಹೋದ್ಮೇಲೆ ಅಂತ ಎಲ್ರಿಗೂ ಹೇಳಿದ್ರು. ಆ ಕ್ಷಣ ಇತ್ತಲ್ಲ ಅದು, ನಾನು ಅವರು ನಮ್ಮಮ್ಮನ್ನ ನೆನಪಿಸ್ಕೊಂಡ್ವಿ. ನಿಮ್ಮ ತಾಯಿ ಜೊತೆಗಿನ ನಾವೆಲ್ಲ ಅಲ್ಲ, ನಮ್ಮ ತಾಯಿಯವ್ರ ಸಂಬಂಧ ನೆನಪು ಮಾಡಿಕೊಂಡ್ರು ಅಂದ್ರೆ ಮಗನಾಗಿ ಬಹಳ. ಓಕೆ, ಖಂಡಿತವಾಗ್ಲೂ ಕೂಡ ಅಂದ್ರೆ ನೇರವಾಗಿ ಅವರ ತಾಯಿಯವರನ್ನ ಮೋದಿಯವರು ನೆನೆಸ್ಕೋತಾರೆ. ಹಾಗಾಗಿನೇ ಸಹಜವಾಗಿ ಮಗನಾದವ್ರಿಗೆ ಅದೊಂದು ಹೆಮ್ಮೆಯ ವಿಚಾರ. ಅವರ ತಾಯಿಯನ್ನು ನೆನೆಸ್ಕೊಂಡು ಪ್ರೀತಿಯಿಂದ ರಾಮದಾಸ್ ಅವರನ್ನ ಇವತ್ತು ಮೋದಿಯವರು ರಾಮದಾಸ್ ಅವರನ್ನ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ. ಹಾಗಾಗಿನೇ ಸಹಜವಾಗಿಯೇ ರಾಮದಾಸ್ ಅವರು ಕೂಡ ಭಾವುಕರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.